ಕಲಬುರಗಿ ಕಾಂಗ್ರೆಸ್ನಲ್ಲಿ ಬುಗಿಲೆದ್ದಿದೆ ಅಸಮಾಧಾನದ ಸ್ಫೋಟ ನಿನ್ನೆ ನಡೆದ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಅಜಯ್ ಸಿಂಗ್ ಗೈರಾಗಿದ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಮುನಿಸಿಕೊಂಡಿದ್ದಾರೆ ಶಾಸಕ ಅಜಯ್ ಸಿಂಗ್ ಸೋ ಕಲಬುರಗಿ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನದ ಸ್ಫೋಟ ಬುಗಿಲೆದ್ದಿರುವಂತದ್ದು ನಿನ್ನೆ ಕಲಬುರಗಿಯಲ್ಲಿ ಕಾರ್ಯಕ್ರಮ ಆಗತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ कांग्रेस प्रमुख ऐदु ग्यारंटी गृह ज्योति योजने अद्दूरी चालने कार्यक्रम शासक अजय सिंग गैर मंत्री स्थान सिक्किल्ल अंत शासक अजय सिंग मुनिसिकोंडिद्दारे केकेआर डीबी अध्यक्ष स्थान नीडि समाधान पडिसलु सीएम सिद्धरामय्य मुंदागिद्दारे केकेआर डीबी अध्यक्ष स्थान सचिव अंत खर्गे पट्टण हिड़ा सो हिंदे लोकसभा करियुवंते पत्रवन्न बीआर पाटील बरेदु तम असमाधानवन्न होराकिदरु सो कलबुर्गी कांग्रेस अजय सिंग कूड़ा तम असमाधानवन्न होराकिदरु गृह ज्योति कार्यक्रम कार्यक्रम एल्लू कूड़ा कानिसिकोंडिल्ल शासक सो कलबुर्गियल्लि नडेयता इरुवंत अद्दूरी कार्यक्रम शासक अजय सिंग गैर सो शासक सचिव नदे नड़ीता गुद्दाट अथवा असमाधान सो शमन अथवा इले नि अवंत विचार कांग्रेस नायक अदे विचार इटकु सभ्यू हाईकमांड वर्गू कूड़ा सभे आगे नोड़ी कांग्रेस ईद ग्यारंटी योजने हत अदान जारी तरह केस आगता है ಜೊತೆಗೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ ಈ ಯೋಜನೆಯಿಂದ ಜನರು ಕೂಡ ಖುಷಿಯಲ್ಲಿದ್ದಾರೆ ಆದರೆ ಶಾಸಕರ ಅಸಮಾಧಾನ ಇದೆಯಲ್ಲ ಇದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ತಲೆಬಿಸಿ ಸೋ ಹಾಗಾಗಿ ಇದನ್ನ ಈ ಅಸಮಾಧಾನದ ಕಿಚ್ಚು ಇದೆಯಲ್ಲ ಸೋ ಇದನ್ನ ಹೇಗೆ ಸರಿಪಡಿಸಬೇಕು ಅನ್ನೋದು ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಸವಾಲು ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದ ಸಿದ್ದು ಈಗ ನಿನ್ನೆ ಅದ್ದೂರಿ ಚಾಲನೆ ಸಿಕ್ತು ಗೃಹ ಜ್ಯೋತಿ ಯೋಜನೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ನಾಯಕರಿದ್ದರು ಶಾಸಕರು ಸಚಿವರು ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆದರೆ ಅದೇ ಭಾಗದ ಶಾಸಕ ಅಜಯ್ ಸಿಂಗ್ ಗೈರಾಗಿದ್ದರು ಕಾರಣ ಏನು ಹೌದು ಪ್ರಮುಖವಾಗಿ ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ನಿನ್ನೆ ಅದ್ದೂರಿಯಾಗಿ ಚಾಲನೆ ಸಿಕ್ತು ಆದರೆ ಒಂದಿಲ್ಲ ಒಂದು ಬಹುತೇಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ ಆದರೆ ಒಬ್ಬರಿಲ್ಲ ಒಬ್ಬರು ಒಂದಿಲ್ಲ ಒಂದು ಅಸಮಾಧಾನ ಮಾತ್ರ ಸ್ಫೋಟಗೊಳ್ತಾ ಇದೆ ಈ ಹಿಂದೆ ಬಿಆರ್ ಪಾಟೀಲ್ ಅವರು ಏನು ಶಾಸಕಾಂಗ ಸಭೆ ಕರೆಲಿಕ್ಕೆ ಪತ್ರ ಬರೆಯುವ ಮೂಲಕ ಒಂದು ಸಂಚಲನವನ್ನ ಮೂಡಿಸಿದ್ರು ಅದಕ್ಕೆ ರಾಯರೆಡ್ಡಿ ಅವರು ಸಕಂತ ಸಾಕಷ್ಟು ಶಾಸಕರು ಅದಕ್ಕೆ ಧ್ವನಿಯನ್ನು ಕೂಡಿಸಿದ್ರು ಆದರೆ ನಿನ್ನೆ ಏನು ಗ್ರಹಜ್ಯೋತಿ ಕಾರ್ಯಕ್ರಮದಲ್ಲಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಗೈರಾಜರಾಗಿದ್ದಾರೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ನಡೆಸಿರುವ ಸಭೆಗಳನ್ನು ಸಹಿತ ಅಜಯ್ ಸಿಂಗ್ ಗೈರಾಜರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ಸ್ಫೋಟಿಸಿದ್ದಾರೆ ಯಾಕಂದ್ರೆ ನಿರಂತರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಮೂರು ಬಾರಿ ಶಾಸಕರಾಗಿ ಇದು ಮೂರನೇ ಬಾರಿ ಅಜಯ್ ಸಿಂಗ್ ಅವರು ಆಯ್ಕೆ ಆಗಿರೋದು ಆದ್ರೆ ಅವರಿಗೆ ಇಲ್ಲಿವರೆಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಇದಕ್ಕೆ ಸಾಕಷ್ಟು ಅಸಮಾಧಾನವನ್ನು ಅವರು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿರತಕ್ಕಂತದ್ದು ಹೀಗಾಗಿ ನಿರಂತರವಾಗಿ ಏನು ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಈ ಸಚಿವ ಸ್ಥಾನವನ್ನು ಶಮನ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಈ ಕೆಕೆಆರ್ಡಿಬಿ ಅಂದ್ರೆ ಕೆಕೆಆರ್ಡಿಬಿ ಅಧ್ಯಕ್ಷ ಸ್ಥಾನವನ್ನ ಅಜಯ್ ಸಿಂಗ್ ಅವರಿಗೆ ಕೊಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿ ಶಮನ ಮಾಡಲಿಕ್ಕೆ ನೋಡಿದ್ರು ಆದ್ರೆ ಪ್ರಿಯಾಂಕರಿಗೆ ಅವರು ಹೇಳಿದ್ರು ಈ ಹಿಂದೆ ಕೆಕೆಆರ್ಡಿಬಿ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ ಈ ಭಾಗದ ಉಸ್ತುವಾರಿ ಮಂತ್ರಿಗೆ ಅಧ್ಯಕ್ಷರಾಗಿ ಮಾಡಲಾಗ್ತಿತ್ತು ಅದು ಚೈನ್ ಸಿಸ್ಟಮ್ ಅಲ್ಲಿ ಪ್ರತಿ ವರ್ಷ ಒಂದೊಂದು ಒಬ್ಬೊಬ್ಬ ಮಂತ್ರಿ ಈ ಭಾಗದ ಮಂತ್ರಿ ಅದಕ್ಕೆ ಅಧ್ಯಕ್ಷರಾಗಿರ್ತಿದ್ರು ಆದ್ರೆ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ಡಿಗ್ರೇಡ್ ಮಾಡುವ ಮೂಲಕ ಒಬ್ಬ ಶಾಸಕರಿಗೆ ಆ ಒಂದು ಕೆಕೆಆರ್ಡಿಬಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅದನ್ನ ನಾವು ಟೀಕಿಸಿದ್ವಿ ಈಗಲೂ ಸಹಿತ ನಾವು ಒಬ್ಬ ಶಾಸಕರನ್ನೇ ಮಾಡಿದ್ರೆ ನಮಗೂ ಮತ್ತು ಬಿಜೆಪಿಗೆ ಏನು ವ್ಯತ್ಯಾಸ ಇರುತ್ತೆ ಬೇಡ ಮತ್ತೆ ಅದನ್ನಿಗೆ ಅಪ್ಗ್ರೇಡ್ ಮಾಡುವ ಮೂಲಕ ಒಬ್ಬ ಮಂತ್ರಿಗೆ ಕೊಡಬೇಕು ಅಂತಕಂತ ವಾದ ಪ್ರಿಯಾಂಕ್ ಖರ್ಗೆ ಅವರದ್ದು ಹೀಗಾಗಿ ಒಳಗಿಂದ ಒಳಗಡೆ ಒಂದು ಮುಸ್ಕಿನ ಗುದ್ದಾಟ ನಡೆದಿದೆ ಅಸಮಾಧಾನ ಮಾತ್ರ ಹಾಗೆ ಮುಂದುವರೆದಿದೆ ಅಂತ ಹೇಳಬಹುದು ಓಕೆ ಫೈನ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನೋಡಿ ನಿನ್ನೆ ಕಲಬುರಗಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಗೃಹಜ್ಯೋತಿ ಯೋಜನೆಯ ಅಧಿಕೃತವಾಗಿ ಚಾಲನೆ ಸಿಗುತ್ತೆ 1.4
ಅಂದ್ರೆ 1 ಕೋಟಿ 40 ಲಕ್ಷ ಜನ ಇದರ ಫಲಾನುಭವಿಗಳಿದ್ದಾರೆ ಇದೆಲ್ಲ ಕೂಡ ಯೋಜನೆ ಬರ್ತಾ ಇದೆ ಆದ್ರೆ ಒಳಗೊಳಗೆ ಈ ಸಚಿವರು ಮತ್ತು ಶಾಸಕರ ಸಮಾಧಾನ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್ಮೆಂಟ್ ಲೈಫ್ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ